ಓಂ ಶಾಂತಿ. ಪರಮಾತ್ಮ ತಂದೆ ನಮಗೆ ಪ್ರತಿದಿನ ತಮ್ಮ ಮಹಾವಾಕ್ಯದಲ್ಲಿ ತಿಳಿಸುತ್ತಾರೆ, ನೀವೀಗ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಎಲ್ಲ ಮುರುಳಿಯ ಸಾರವೇ ಆಗಿದೆ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದು. ದೇಹದಲ್ಲಿದ್ದರೂ ಕೂಡ ದೇಹದಿಂದ ಭಿನ್ನ ಆಗಿರಬೇಕು, ಆಗ ನಾವು ಅವ್ಯಕ್ತ ಸ್ಥಿತಿಯನ್ನು ತಲುಪಲು ಸಾಧ್ಯ. ಇದೇ ನಮ್ಮ ಪುರುಷಾರ್ಥ ಆಗಿದೆ. ಈಗ ನಾವು ನಿರಂತರ ದೇಹದಿಂದ ಭಿನ್ನ ಆಗಿರುವ ಸ್ಥಿತಿಯಲ್ಲಿ ಸ್ಥಿತಾಗುವ ಪುರುಷಾರ್ಥವನ್ನು ಮಾಡಬೇಕು. ವಿದೇಹಿ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಸದಾ ಹಾರುವ ಕಲೆಯ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ನಾವು ಪುರುಷಾರ್ಥದಲ್ಲಿ ಕೆಳಗೆ ಬೀಳುವ ದಿನಗಳು ಸಮಾಪ್ತಿ ಆಯಿತು. ಈಗ ನಾವು ನಮ್ಮ ಮನಸ್ಸಿನಲ್ಲಿ ಈ ಮಾತನ್ನು ನಿಶ್ಚಯ ಮಾಡಿಕೊಳ್ಳಬೇಕು. ಈಗ ನನ್ನ ಜೀವನದ ಕೆಳಗೆ ಬೀಳುವ ದಿನಗಳು ಸಮಾಪ್ತಿ ಆಯಿತು. ಪರಮಾತ್ಮ ತಂದೆ ಕಲ್ಯಾಣಕಾರಿ ಆಗಿದ್ದಾರೆ. ಕಲ್ಯಾಣಕಾರಿ ಆಗಿರುವ ಶಿವತಂದೆ ನನಗೆ ಸಿಕ್ಕಿದ್ದಾರೆ. ಈಗ ನಾನು ಸದಾ ಹಾರುವ ಕಲೆಯಲ್ಲಿ ಹಾರುವ ಆತ್ಮನಾಗಿದ್ದೇನೆ. ನಾನೀಗ ಏರುವ ಕಲೆಯಲ್ಲಿ ಏರುವ ಆತ್ಮನಾಗಿದ್ದೇನೆ. ಮೊದಲು ನಮ್ಮ ಮನಸ್ಸಿನಲ್ಲಿ ನಾನು ಹಾರುವ ಕಲೆಯಲ್ಲಿ ಹಾರುವ ಆತ್ಮ ಅನ್ನುವ ವಿಶ್ವಾಸ ಇರಬೇಕು. ಮನಸ್ಸಿನ ವಿಶ್ವಾಸ ನಮಗೆ ಮಾರ್ಗದರ್ಶಕ ಆಗಿರುತ್ತದೆ. ಹೇಗೆ ಸಮಾಜದಲ್ಲಿರುವ ಎಲ್ಲಾ ವ್ಯಕ್ತಿಗಳಿಗೂ ರಾಜಕೀಯ ವ್ಯಕ್ತಿಗಳು ಮಾರ್ಗದರ್ಶಕರಾಗಿರುತ್ತಾರೆ. ಅವರ ಮೂಲಕ ಅವರು ಮಾರ್ಗದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಶಿಷ್ಯರಿಗೆ ಗುರುಗಳು ಮಾರ್ಗದರ್ಶಕರಾಗಿ ಮಾರ್ಗವನ್ನು ತೋರಿಸುತ್ತಿರುತ್ತಾರೆ. ಅದೇ ರೀತಿ ಮನುಷ್ಯರಿಗೆ ಮಾರ್ಗವನ್ನು ತೋರಿಸುವಂತವರು, ಮನುಷ್ಯರನ್ನು ಜೀವನದಲ್ಲಿ ಮುಂದುವರೆಸುವಂತಹ ವ್ಯಕ್ತಿಗಳ ಬಗ್ಗೆ ಅವರಿಗೆ ವಿಶ್ವಾಸ ಇರುತ್ತದೆ. ಅವರು ಅವರ ಬಗ್ಗೆ ವಿಶ್ವಾಸವನ್ನು ಇಟ್ಟು ಕರ್ಮವನ್ನು ಮಾಡುತ್ತಿರುತ್ತಾರೆ. ನಿಮಗೆ ಎಷ್ಟು ವಿಶ್ವಾಸ ಇರುತ್ತದೆಯೋ ಅಂಥದ್ದೇ ಕರ್ಮ ನಿಮ್ಮಿಂದ ಆಗುತ್ತದೆ. ಮನುಷ್ಯರ ಕರ್ಮಕ್ಕೆ ರಾಜಕೀಯ ವ್ಯಕ್ತಿಗಳು ಅಂದರೆ ಅವರ ವಿಶ್ವಾಸವೇ ಆಗಿದೆ. ನಮ್ಮ ನಿಶ್ಚಯವೇ ನಮಗೆ ಮಾರ್ಗವನ್ನು ತೋರಿಸುವಂತದ್ದಾಗಿದೆ. ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ, ಯಾರಿಗೆ ನಿಶ್ಚಯ ಇರುತ್ತದೆಯೋ ಅವರು ವಿಜಯಿಗಳಾಗುತ್ತಾರೆ. ಯಾರಿಗೆ ನಿಶ್ಚಯ ಇರುತ್ತದೆ ಅವರು ಅವಶ್ಯವಾಗಿ ಸಫಲತೆಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ನನ್ನ ಜೀವನದಲ್ಲಿ ನಾನು ಇದನ್ನು ಪಡೆದುಕೊಳ್ಳುತ್ತೇನೋ ಇಲ್ಲವೋ ನನಗೆ ಗೊತ್ತಿಲ್ಲ ಎಂದು ಸಂಶಯಾತ್ಮಕ ವಿಚಾರವನ್ನು ಮಾಡುತ್ತಾರೋ ಅವರು ವಿಜಯಿ ಆಗುವುದಿಲ್ಲ. ನಾನು ಗೆಲ್ಲುತ್ತೇನೋ ಅಥವಾ ನಾನು ಸೋಲುತ್ತೇನೋ ಅನ್ನುವ ಎರಡು ಪ್ರಕಾರದ ವಿಚಾರವನ್ನು ಮಾಡುವಂತವರು ವಿಜಯಿ ಆಗುವುದಿಲ್ಲ. ನಾನು ಗೆಲ್ಲುತ್ತೇನೋ ಅಥವಾ ಸೋಲುತ್ತೇನೋ ಅಂದಾಗ ನಮ್ಮ ವಿಚಾರ ಅರ್ಧ ಗೆಲ್ಲುತ್ತೇನೆ ಅನ್ನುವುದರ ಕಡೆ ಇದೆ, ಅರ್ಧ ಸೋಲುತ್ತೇನೆ ಅನ್ನುವುದರ ಕಡೆ ಇದೆ. ಆಗ ನಾವು ವಿಜಯಿಯಾಗಲು ಸಾಧ್ಯ ಇಲ್ಲ. ನಮ್ಮ ವಿಚಾರದಲ್ಲಿ ಎಂದೂ ಕೂಡ ನಾನು ಸೋಲುತ್ತೇನೆ ಅನ್ನುವ ಪ್ರಶ್ನೆ ಉತ್ಪನ್ನ ಆಗಲೇಬಾರದು. ಸದಾ ಇದನ್ನೇ ಯೋಚನೆ ಮಾಡಬೇಕು, ನಾನು ಅನೇಕ ಬಾರಿ ಗೆದ್ದಿದ್ದೇನೆ, ನಾನು ವಿಜಯಿ ಆಗೇ ಆಗುತ್ತೇನೆ. ಪರಮಾತ್ಮ ತಂದೆ ನನಗೆ ಸಿಕ್ಕಿದ್ದಾರೆ, ಪರಮಾತ್ಮ ತಂದೆ ನನ್ನ ಜೊತೆಗಿದ್ದಾರೆ ಅನ್ನುವ ವಿಶ್ವಾಸ ಯಾರಿಗೆ ಇರುತ್ತದೆಯೋ ಅವರು ಪರಮಾತ್ಮ ತಂದೆಯ ಕಡೆ ಹೋಗುತ್ತಾರೆ. ಯಾರು ಪರಮಾತ್ಮ ತಂದೆಯೇ ಇಲ್ಲ, ಹಣವೇ ಎಲ್ಲ ಎಂದು ತಿಳಿದುಕೊಳ್ಳುತ್ತಾರೋ ಅವರು ಹಣದ ಕಡೆ ಹೋಗುತ್ತಾರೆ. ಅಂದ ಮೇಲೆ ಎಲ್ಲದಕ್ಕಿಂತ ಮೊದಲು ಈಗ ನಮಗೆ ವಿಜಯಿಯಾಗಲು ಸಮಯ ಸಿಕ್ಕಿದೆ. ಈಗ ನಾವು ಹಾರುವ ಕಲೆಯಲ್ಲಿ ಹಾರುತ್ತಿರಬೇಕು. ಈಗ ನಮ್ಮ ದಿನಗಳು ಒಳ್ಳೆಯ ದಿನ ಆಗಿದೆ. ನಮ್ಮ ಜೀವನದಲ್ಲಿ ಈಗ ಸದಾ ಒಳ್ಳೆಯ ದಿನಗಳೇ ನಡೆಯುತ್ತಿದೆ. ನಾವೀಗ ಭಾಗ್ಯಶಾಲಿ ಆತ್ಮರಾಗಿದ್ದೇವೆ. ಅಂದ ಮೇಲೆ ನಾವು ಎಂದೂ ಬೇಸರಕ್ಕೊಳಗಾಗಬಾರದು. ನಾವು ಯಾವ ಕಾರಣಕ್ಕೂ ಉದಾಸರಾಗಬಾರದು, ಡಿಪ್ರೆಷನ್ಗೆ ಹೋಗಬಾರದು. ನಮ್ಮ ಬೇಸರದ ದಿನ ಸಮಾಪ್ತಿ ಆಯಿತು. ಯಾವ ವ್ಯಕ್ತಿ ಬೇಸರಕ್ಕೆ ಒಳಗಾಗಿರುತ್ತಾನೋ ಅವನಿಗೆ ಅನ್ಯ ವ್ಯಕ್ತಿಗಳು ಹೇಳುತ್ತಾರೆ, ಇಷ್ಟು ದಿನ ಬೇಸರ ಪಟ್ಟುಕೊಂಡಿದ್ದು ಸಾಕು, ಈಗ ಎದ್ದು ಕೆಲಸವನ್ನು ಮಾಡಿ ಎಂದು. ಆಗ ಆ ವ್ಯಕ್ತಿ ಹೇಳುತ್ತಾನೆ, ಏನು ಕೆಲಸವನ್ನು ಮಾಡಲಿ, ನನ್ನ ಅದೃಷ್ಟವೇ ಸರಿಯಿಲ್ಲ, ನನ್ನ ಭಾಗ್ಯವೇ ಸರಿಯಿಲ್ಲ. ನಾನು ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಅದರಲ್ಲಿ ನಾನು ಸೋಲುತ್ತೇನೆ, ನನಗೆ ಸಫಲತೆ ಸಿಗುವುದೇ ಇಲ್ಲ. ಏಕೆಂದರೆ ಅವರ ಜೀವನದಲ್ಲಿ ಉತ್ಸಾಹ ಇರುವುದಿಲ್ಲ, ಸಾಹಸ ಇರುವುದಿಲ್ಲ. ಜೀವನದಲ್ಲಿ ಧೈರ್ಯ ಅಥವಾ ಸಾಹಸ ಇದ್ದರೆ ಮಲಗಿರುವ ವ್ಯಕ್ತಿ ಕೂಡ ಎದ್ದು ನಿಲ್ಲಬಹುದು. ಆ ವ್ಯಕ್ತಿ ಹೇಳುತ್ತಾನೆ, ನಾನು ಪರ್ವತವನ್ನು ಬೇಕಾದರೂ ಒಡೆಯುತ್ತೇನೆ,
ಪರ್ವತವನ್ನೇ ಎತ್ತುತ್ತೇನೆ ಎಂದು. ನಾನು ಮಾಡಿ ತೋರಿಸುತ್ತೇನೋ ಇಲ್ಲವೋ ನೋಡಿ, ನಾನು ಮಾಡಿ ತೋರಿಸುತ್ತೇನೆ. ಏಕೆಂದರೆ ನಾನು ಇಂಥವರ ಮಗ ಆಗಿದ್ದೇನೆ, ನಾನು ಮಾಡದೇ ಇರಲು ಸಾಧ್ಯ ಇಲ್ಲ ಎಂದು ಧೈರ್ಯದಿಂದ ಹೇಳಿಕೊಳ್ಳುತ್ತಾರೆ. ಸಾಹಸ ಅನ್ನುವಂಥದ್ದು ಇಂತಹ ಶಕ್ತಿಯಾಗಿದೆ. ಸಾಹಸವೊಂದು ಇತ್ತು ಅಂದರೆ ಯಾವ ಕಾರ್ಯವನ್ನು ಬೇಕಾದರೂ ಮಾಡಿ ತೋರಿಸಬಹುದು. ಆದರೆ ಆ ಧೈರ್ಯ ಎಲ್ಲಿಂದ ಬರುತ್ತದೆ? ನಾನು ಇದನ್ನು ಮಾಡಿ ತೋರಿಸುತ್ತೇನೆ ಎಂದು ಹೇಳುತ್ತಾರೆ. ನಾನು ಇದನ್ನು ಮಾಡದೇ ಇರಲು ಹೇಗೆ ಸಾಧ್ಯ? ನನ್ನಿಂದ ಇದು ಆಗದೇ ಇರಲು ಹೇಗೆ ಸಾಧ್ಯ? ನನಗೆ ಯಾವುದೂ ಅಸಂಭವ ಅಲ್ಲ ಎಂದು ಹೇಳುತ್ತಾರೆ. ಒಂದು ವೇಳೆ ನನ್ನಿಂದ ಈ ಕಾರ್ಯ ಆಗುವುದಿಲ್ಲ ಎಂದು ನಾವು ತಿಳಿದುಕೊಂಡರೆ ಅಲ್ಲಿಗೆ ಮಾತೇ ಸಮಾಪ್ತಿಯಾಗಿ ಬಿಡುತ್ತದೆ. ನಂತರ ನಮ್ಮಿಂದ ಯಾರೂ ಆ ಕಾರ್ಯವನ್ನು ಮಾಡಿಸಲು ಸಾಧ್ಯ ಇಲ್ಲ. ನನಗೆ ಆಗುವುದಿಲ್ಲ ಎಂದು ನಾನು ಹೇಳಿದರೆ ಅನ್ಯರು ನಮ್ಮಿಂದ ಆ ಕಾರ್ಯವನ್ನು ಮಾಡಿಸಲು ಸಾಧ್ಯ ಇಲ್ಲ. ನಮ್ಮಿಂದ ಆಗುವುದಿಲ್ಲ ಎಂದು ನಮ್ಮನ್ನೇ ನಾವು ಬೀಳಿಸಿಕೊಂಡಾಗ ಯಾರು ನಮ್ಮನ್ನು ಮೇಲೆ ಎತ್ತಲು ಸಾಧ್ಯ? ನಾವೀಗ ಹಾರುವ ಕಲೆಯಲ್ಲಿ ಹಾರುತ್ತಿದ್ದೇವೆ ಅನ್ನುವುದನ್ನು ನೆನಪಿಟ್ಟುಕೊಳ್ಳಬೇಕು. ಇನ್ನು ಎರಡನೆಯದಾಗಿ, ಸದಾ ನೆನಪಿರಬೇಕು, ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ. ನಾನು ಸೂಕ್ಷ್ಮ ದೇವತೆ ಆಗುತ್ತೇನೋ ಅಥವಾ ಸೂಕ್ಷ್ಮ ದೇವತೆ ಆಗುವುದಿಲ್ಲವೋ ಎಂದು ನಾವು ಸ್ವಯಂ ಯೋಚನೆ ಮಾಡುತ್ತಿದ್ದರೆ ಯಾರು ನಮ್ಮನ್ನು ಸೂಕ್ಷ್ಮ ದೇವತೆಯನ್ನಾಗಿ ಮಾಡಲು ಸಾಧ್ಯ? ನಾವೇ ಆಗುವುದಿಲ್ಲ ಎಂದು ವಿಚಾರ ಮಾಡಿದಾಗ ಯಾರೂ ನಮ್ಮನ್ನು ಸೂಕ್ಷ್ಮ ದೇವತೆಯನ್ನಾಗಿ ಮಾಡಲು ಸಾಧ್ಯ ಇಲ್ಲ. ನಡೆದಾಡುತ್ತಾ ತಿರುಗಾಡುತ್ತಾ ಕುಳಿತರೂ ನಿಂತರೂ ಸಿಂಹ ಹೇಗೆ ವರ್ತನೆಯನ್ನು ಮಾಡುತ್ತದೆ? ಸಿಂಹ ಕುಳಿತರೂ ನಿಂತರೂ ಓಡಾಡುತ್ತಿದ್ದರೂ ಅದರ ವರ್ತನೆ ಬಹಳಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಅದೇ ಬೆಕ್ಕು ಹೇಗೆ ವರ್ತನೆ ಮಾಡುತ್ತದೆ? ಬೆಕ್ಕು ಕುಳಿತಾಗ, ನಿಂತಾಗ, ಓಡಾಡುವಾಗ ಅದರ ವರ್ತನೆಯಿಂದ ಗೊತ್ತಾಗುತ್ತದೆ ಬೆಕ್ಕಿಗೆ ಅಷ್ಟೊಂದು ಧೈರ್ಯ ಇಲ್ಲ ಎಂದು. ಅಂದರೆ ತಮ್ಮಲ್ಲಿ ಎಷ್ಟು ಸಾಹಸ ಇರುತ್ತದೆಯೋ ಅದಕ್ಕೆ ತಕ್ಕಂತೆ ಪ್ರತಿಯೊಬ್ಬರ ವರ್ತನೆ ಇರುತ್ತದೆ. ಪ್ರಾಣಿಗಳೇ ತಮ್ಮ ನಿಶ್ಚಯ ಮತ್ತು ಸಾಹಸದ ಆಧಾರದಿಂದ ವರ್ತನೆಯನ್ನು ಮಾಡುತ್ತದೆ. ಸಿಂಹ ಹೇಗೆ ನಡೆಯುತ್ತದೆ ನೋಡಿದ್ದೀರಾ ತಾನೆ? ಸಿಂಹ ನಿರ್ಭಯವಾಗಿ ಹೋಗುತ್ತಿರುತ್ತದೆ. ಯಾವುದೇ ವ್ಯಕ್ತಿ ಬಂದರೂ ಕೂಡ ಸಿಂಹವನ್ನು ನೋಡಿ ಅವರು ಹೆದರಿಕೊಂಡು ಸರಿಯಬೇಕು. ಆದರೆ ಸಿಂಹ ಯಾರನ್ನು ನೋಡಿ ಹೆದರಿ ಸರಿಯುವುದಿಲ್ಲ. ಅದೇ ಜಿಂಕೆಯನ್ನು ನೋಡಿ ವ್ಯಕ್ತಿಗಳು ಬಂದರೆ ಎಲ್ಲಿ ತನ್ನನ್ನು ಹಿಡಿದುಕೊಳ್ಳುತ್ತಾರೋ ಏನೋ ಎಂದು ಭಯದಿಂದ ಓಡಿ ಹೋಗುತ್ತದೆ. ವ್ಯಕ್ತಿಗಳನ್ನು ನೋಡಿದ ತಕ್ಷಣ ಜಿಂಕೆ ಭಯದಿಂದ ಓಡುತ್ತದೆ. ಅದೇ ಆನೆಯನ್ನು ನೋಡಿ, ಯಾರೇ ಬರುತ್ತಿದ್ದರೂ ಅದು ಸಂಪೂರ್ಣ ತನ್ನದೇ ಆದ ನಶೆಯಲ್ಲಿ ಹೋಗುತ್ತಿರುತ್ತದೆ. ನಾನು ಬಹಳಷ್ಟು ಶಕ್ತಿಶಾಲಿ ಪ್ರಾಣಿಯಾಗಿದ್ದೇನೆ ಎಂದು ಆನೆ ತಿಳಿದುಕೊಳ್ಳುತ್ತದೆ. ನನ್ನನ್ನು ಯಾರೂ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಎಂದು ಆನೆ ತಿಳಿದುಕೊಂಡು ತನ್ನಷ್ಟಕ್ಕೆ ತಾನು ಹೋಗುತ್ತಿರುತ್ತದೆ. ಪ್ರತಿಯೊಬ್ಬರ ವರ್ತನೆ ಬೇರೆ ಬೇರೆ ಆಗಿದೆ. ಅದೇ ರೀತಿ ಮನುಷ್ಯರ ವರ್ತನೆ ಕೂಡ ಬೇರೆ ಬೇರೆ ಆಗಿದೆ. ಕೆಲವರು ಪ್ರೀತಿಯಿಂದ ಮಾತನಾಡುತ್ತಾರೆ, ಕೆಲವರು ಗೌರವದಿಂದ ಮಾತನಾಡುತ್ತಾರೆ. ಪ್ರತಿಯೊಬ್ಬರು ಮಾತನಾಡುವ ವಿಧಿ ಕೂಡ ಬೇರೆ ಬೇರೆ. ಪ್ರತಿಯೊಬ್ಬರ ಪ್ರತಿ ಕಾರ್ಯದ ವಿಧಾನ ಬೇರೆ ಬೇರೆ ಆಗಿದೆ. ಕೆಲವರು ಬಹಳ ಸ್ಪೀಡ್ ಆಗಿ ಹೋಗುತ್ತಾರೆ, ಓಡುತ್ತಿದ್ದಾರೆ ಎಂದು ಅನುಭವ ಆಗುತ್ತದೆ, ಆ ರೀತಿ ಹೋಗುತ್ತಾರೆ. ಕೆಲವರು ಆರಾಮಾಗಿ ನಿಧಾನವಾಗಿ ನಡೆಯುತ್ತಿರುತ್ತಾರೆ. ಏನು ಅರ್ಜೆಂಟ್ ಇದೆ? ಆರಾಮಾಗಿ ಹೋಗಿ ತಲುಪಿದರೆ ಆಯಿತು ಎಂದು ಕೆಲವರು ನಿಧಾನವಾಗಿ ಹೋಗುತ್ತಿರುತ್ತಾರೆ. ಪ್ರತಿಯೊಬ್ಬರು ಹೋಗುವ ಸ್ಪೀಡ್ನಿಂದ ಆ ವ್ಯಕ್ತಿಯನ್ನು ಗುರುತಿಸಬಹುದು. ಅದೇ ರೀತಿ ಯಾವ ವ್ಯಕ್ತಿಗೆ ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ, ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ವಿಶ್ವಾಸ ಇರುತ್ತದೆಯೋ ಅವರು ಸದಾ ಸೂಕ್ಷ್ಮ ದೇವತಾ ಸ್ವರೂಪದಲ್ಲೇ ಸ್ಥಿತ ಆಗಿರುತ್ತಾರೆ. ಯಾರು ಸ್ವಯಂ ಸೂಕ್ಷ್ಮ ದೇವತೆ ಎಂದು ತಿಳಿದುಕೊಂಡಿರುತ್ತಾರೋ ಅವರು ಹಾರುತ್ತಿರುತ್ತಾರೆ. ಹೇಗೆ ಪ್ರಾಣಿಗಳು ತಾವು ಓಡಾಡುವ ವರ್ತನೆಯಿಂದ ಅದರಲ್ಲಿ ಎಷ್ಟು ಸಾಹಸ ಧೈರ್ಯ ಇದೆ ಎಂದು ತೋರಿಸುತ್ತದೆಯೋ ಹಾಗೆ ಸೂಕ್ಷ್ಮ ದೇವತೆಗಳು ಸದಾ ಹಾರುತ್ತಿರುತ್ತಾರೆ. ಒಂದು ವೇಳೆ ನೀವು ಯೋಚನೆ ಮಾಡಿದರೆ, ನಾನು ಬಹಳ ದಪ್ಪ ಇದ್ದೇನೆ, ನನ್ನ ಜೀವನದಲ್ಲಿ ನನಗೆ ಬಹಳಷ್ಟು ಚಿಂತೆ ಇದೆ, ನಾನು ಹೇಗೆ ಹಾರಲು ಸಾಧ್ಯ ಎಂದು ಯೋಚನೆ ಮಾಡಿದರೆ ನಾವು ಮೇಲೆ ಹೋಗಲು ಸಾಧ್ಯ ಇಲ್ಲ, ಕೆಳಗೇ ಇರುತ್ತೇವೆ. ನಾನು ಬಹಳ ದಪ್ಪ ಇದ್ದೇನೆ, ನನಗೆ ಹಾರಲು ಸಾಧ್ಯ ಆಗುವುದಿಲ್ಲ ಅನ್ನುವ ದೇಹಾಭಿಮಾನಕ್ಕೆ ನಾವು ವಶ ಆಗಿದ್ದರೆ ಸೂಕ್ಷ್ಮ ದೇವತೆಗಳಾಗಿ ಹಾರಲು ಸಾಧ್ಯ ಇಲ್ಲ. ಈ ದೇಹಾಭಿಮಾನ ನಮ್ಮನ್ನು ಮೂರ್ಛಿತರನ್ನಾಗಿ ಮಾಡುತ್ತದೆ. ಈಗ ನಾವು ದೇಹಾಭಿಮಾನವನ್ನು ಮರೆತು ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ, ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ಆಗ ಹಾರುವ ಕಲೆಯಲ್ಲಿ ಹಾರುತ್ತಿರುತ್ತೇವೆ.
ಅದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳುತ್ತಾರೆ, ನಿಮ್ಮನ್ನು ನೀವು ಬೆಳಕಿನ ಕಾರ್ಬ್ನಲ್ಲಿ ಇರುವಂತಹ ಸೂಕ್ಷ್ಮ ದೇವತೆ ಎಂದು ತಿಳಿದುಕೊಳ್ಳಿ. ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಬೆಳಕಿನ ಶರೀರಧಾರಿ ಸೂಕ್ಷ್ಮ ದೇವತೆ ನಾನು ಎಂದು ತಿಳಿದುಕೊಳ್ಳಿ. ಸ್ವಯಂನ ಸ್ವರೂಪವನ್ನು ನೋಡಿಕೊಳ್ಳಿ. ನಾನು ಕಮಲ ಪುಷ್ಪದ ಆಸನದ ಮೇಲೆ ಕುಳಿತಿರುವ ಹಗುರತೆಯ ಅನುಭವ ಮಾಡುತ್ತಿರುವ ಹಗುರ ಸ್ವರೂಪದಲ್ಲಿರುವ ಸೂಕ್ಷ್ಮ ದೇವತೆ ಆಗಿದ್ದೇನೆ. ನಾನು ಯೋಗದಲ್ಲಿ ಮಗ್ನನಾಗಿದ್ದೇನೆ. ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನನಾಗಿದ್ದೇನೆ. ಪರಮಾತ್ಮನ ನೆನಪಿನ ಆನಂದವನ್ನು ನಾನು ಅನುಭವ ಮಾಡುತ್ತಿದ್ದೇನೆ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸಮಾವೇಶ ಆಗಿ ಆನಂದದ ಅನುಭವದಲ್ಲಿ ಮುಳುಗಿದ್ದೇನೆ. ಈ ರೀತಿ ಸ್ವಯಂ ವಿಚಾರವನ್ನು ಮಾಡಬೇಕು. ನಾನು ಅನೇಕ ಬಾರಿ ವಿಜಯಿ ಆಗಿದ್ದೇನೆ. ಈಗಲೂ ನಾನೇ ವಿಜಯಿ ಆಗುತ್ತೇನೆ. ನಾನು ದೇಹದಿಂದ ಭಿನ್ನನಾದ ವಿದೇಹಿ ಆತ್ಮನಾಗಿದ್ದೇನೆ. ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ. ನೀವು ನಿಮ್ಮನ್ನು ಯಾವ ಸ್ವರೂಪದಲ್ಲಿ ನೋಡಿಕೊಳ್ಳುತ್ತೀರೋ ನಿಮಗೆ ಅದೇ ಸ್ವರೂಪದ ದರ್ಶನ ಆಗುತ್ತದೆ. ಅಂದ ಮೇಲೆ ಈಗ ನೀವು ಸ್ವಯಂ ಯಾವ ಸ್ವರೂಪದಲ್ಲಿ ನೋಡಿಕೊಳ್ಳುತ್ತಿದ್ದೀರಾ? ನಾನು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಎಂದು ತಿಳಿದುಕೊಂಡರೆ ನಿಮಗೆ ಅದೇ ಸ್ವರೂಪದ ದರ್ಶನ ಆಗುತ್ತದೆ. ನಾನು ಸೂಕ್ಷ್ಮ ದೇವತೆ ಎಂದು ಸ್ವಯಂ ನೋಡಿಕೊಂಡರೆ ಸೂಕ್ಷ್ಮ ದೇವತಾ ಸ್ವರೂಪದ ದರ್ಶನ ಆಗುತ್ತದೆ. ಈಗ ನೀವು ಸ್ವಯಂ ಯಾವ ಸ್ವರೂಪದಲ್ಲಿ ನೋಡಿಕೊಳ್ಳುತ್ತಿದ್ದೀರಾ? ಕೆಲವರು ಸ್ವಯಂ ಯೋಗ್ಯ ರೂಪದಲ್ಲಿ ನೋಡಿಕೊಳ್ಳುತ್ತಾರೆ, ಕೆಲವರು ಡಾಕ್ಟರ್ನ ರೂಪದಲ್ಲಿ, ಕೆಲವರು ವಕೀಲನ ರೂಪದಲ್ಲಿ ನೋಡಿಕೊಳ್ಳುತ್ತಾರೆ. ನೀವೀಗ ಸ್ವಯಂ ಯಾವ ರೂಪದಲ್ಲಿ ನೋಡಿಕೊಳ್ಳುತ್ತಿದ್ದೀರಾ? ಪರಮಾತ್ಮ ತಂದೆ ಹೇಳುತ್ತಾರೆ, ನಿಮ್ಮನ್ನು ನೀವು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಿದ್ದೇನೆ ಎಂದು ಸ್ವಯಂ ನೋಡಿಕೊಳ್ಳಿ. ನಾನು ಬೆಳಕಿನ ಶರೀರಧಾರಿ ಆತ್ಮ, ಸೂಕ್ಷ್ಮ ದೇವತೆ, ಹಾರುತ್ತಿರುವ ಸೂಕ್ಷ್ಮ ದೇವತೆ ನಾನು. ಬೆಳಕಿನ ಕಾರ್ಬ್ನ ಒಳಗಡೆ ಇರುವಂತಹ ಹಾರುತ್ತಿರುವ ಸೂಕ್ಷ್ಮ ದೇವತೆ ನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಆಗ ನಿಮಗೆ ಅದೇ ಸ್ವರೂಪದ ಸಾಕ್ಷಾತ್ಕಾರ ಆಗುತ್ತದೆ. ಇನ್ನು ಎರಡನೆಯದಾಗಿ, ನಾನು ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಆತ್ಮ ಜ್ಯೋತಿ ಆಗಿದ್ದೇನೆ. ನಾನು ಲೈಟ್ ಆಗಿದ್ದೇನೆ. ನಾನು ಮೈಟ್ ಆಗಿದ್ದೇನೆ. ಅಂದರೆ ನಾನು ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಆತ್ಮ ಜ್ಯೋತಿ ಆಗಿದ್ದೇನೆ. ಆತ್ಮ ಜ್ಯೋತಿಯಾದ ನಾನು ಒಂದು ಶಕ್ತಿಯಾಗಿದ್ದೇನೆ. ನಾನು ಶಕ್ತಿ ಸ್ವರೂಪ ಆತ್ಮನಾಗಿದ್ದೇನೆ. ಬ್ರಹ್ಮಾ ತಂದೆ ಮೊದಲ ಬಾರಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಾಗ ಬ್ರಹ್ಮಾ ತಂದೆ ಅನೇಕ ದೃಶ್ಯವನ್ನು ನೋಡಿದರು. ಕೆಲವರು ದೇವತೆಗಳು, ಕೆಲವರು ರಾಜರು, ಹೋಗುವುದು ಬರುವುದು ಎಲ್ಲವನ್ನೂ ನೋಡಿದರು. ಆದರೆ ಬ್ರಹ್ಮಾ ತಂದೆ ಒಂದೇ ಮಾತನ್ನೇ ಹೇಳುತ್ತಿದ್ದರು. ಅಲ್ಲಿ ಒಂದು ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಜ್ಯೋತಿ ಇತ್ತು. ಅದು ಶಕ್ತಿಯಾಗಿತ್ತು. ಶಕ್ತಿ ಸ್ವರೂಪವಾದ ಜ್ಯೋತಿಯನ್ನು ನಾನು ನೋಡಿದೆ. ಒಂದು ಲೈಟ್ ಇತ್ತು. ಆ ಲೈಟ್ ಮೈಟ್ ಆಗಿತ್ತು. ಶಕ್ತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಜ್ಯೋತಿಯನ್ನು ನಾನು ನೋಡಿದೆ ಎಂದು ಹೇಳುತ್ತಾರೆ. ಯಾವಾಗ ನಿಮ್ಮನ್ನು ನೀವು ಈ ರೀತಿ ಪ್ರಕಾಶ ಸ್ವರೂಪವಾಗಿ ಹೊಳೆಯುತ್ತಿರುವ ಆತ್ಮ ಜ್ಯೋತಿ ನಾನು ಶಕ್ತಿ ಸ್ವರೂಪ ಆತ್ಮನಾಗಿದ್ದೇನೆ ಅನ್ನುವ ಸ್ಥಿತಿಯ ಅಭ್ಯಾಸದಲ್ಲಿ ಸ್ಥಿತ ಮಾಡಿಕೊಳ್ಳುತ್ತೀರೋ ಆಗ ವಿದೇಹಿ ಸ್ಥಿತಿಯ ಅನುಭವವನ್ನು ಮಾಡಬಹುದು. ಪರಮಾತ್ಮ ತಂದೆಯ ಎಲ್ಲಾ ಮಹಾವಾಕ್ಯದ ಸಾರವೇ ಆಗಿದೆ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದು, ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗುವುದು. ಅದಕ್ಕೋಸ್ಕರ ಬಾರಿ ಬಾರಿಗೂ ನಾನು ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಆತ್ಮ ಜ್ಯೋತಿ, ನಾನೊಂದು ಶಕ್ತಿಯಾಗಿದ್ದೇನೆ, ನಾನು ವಿದೇಹಿ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ, ನಾನು ಹಾರುವ ಕಲೆಯಲ್ಲಿ ಹಾರುತ್ತಿರುವ ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಸ್ವರೂಪದಲ್ಲಿ ಸ್ವಯಂ ನೋಡಿಕೊಳ್ಳಿ. ಈ ದೇಹ, ದೇಹದ ಜಗತ್ತು, ದೇಹದ ಸಂಬಂಧ ಎಲ್ಲವೂ ನಾಶ ಆಗುತ್ತದೆ. ಈ ಭೌತಿಕ ಜಗತ್ತಿನಿಂದ ಸ್ವಯಂ ದೂರ ಮಾಡಿಕೊಂಡು ಸದಾ ಸ್ವಯಂ ಆತ್ಮ ಜ್ಯೋತಿಯ ರೂಪದಲ್ಲಿ ಸ್ಥಿತ ಮಾಡಿಕೊಳ್ಳಿ. ದೇಹದಿಂದ ಭಿನ್ನನಾದ ಆತ್ಮ ಜ್ಯೋತಿ ನಾನು ಅನ್ನುವ ಸ್ಥಿತಿಯಲ್ಲಿ ನಾವೀಗ ಸದಾ ಕಾಲಕ್ಕೋಸ್ಕರ ಸ್ಥಿತ ಆಗಿರಬೇಕು. ಆತ್ಮ ಜ್ಯೋತಿಯ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಸ್ವಾಭಾವಿಕವಾಗಿ ನಮ್ಮಲ್ಲಿ ಸರ್ವ ದೈವೀ ಗುಣಗಳು ಧಾರಣೆ ಆಗುತ್ತಾ ಹೋಗುತ್ತದೆ. ನಾವು ಸ್ವಯಂ ಆತ್ಮ ಜ್ಯೋತಿ ಎಂದು ತಿಳಿದುಕೊಂಡು ಪರಮಾತ್ಮನ ಪ್ರೀತಿಯಲ್ಲಿ ತಲ್ಲೀನರಾಗಿ ಜಗತ್ತನ್ನೇ ಮರೆತು ಜಗತ್ತಿನಿಂದ ಭಿನ್ನ ಆಗಿ ಕೇವಲ ಆತ್ಮ ಜ್ಯೋತಿಯ ರೂಪದಲ್ಲಿ ಸ್ಥಿತ ಆಗಿರಬೇಕು ಮತ್ತು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಿರುವ ಅಭ್ಯಾಸವನ್ನು ಮಾಡಬೇಕು. ಇದೇ ನಮ್ಮ ಪುರುಷಾರ್ಥದ ಅಂತಿಮ ಗುರಿ ಉದ್ದೇಶ ಆಗಿದೆ. ಈ ಸ್ವರೂಪದಲ್ಲಿ ಸ್ಥಿತ ಆಗಲು
ನಾವು ಸ್ವಯಂನ್ನು ಅದೇ ಸ್ವರೂಪದಲ್ಲಿ ಬಾರಿ ಬಾರಿಗೂ ನೋಡಿಕೊಳ್ಳಬೇಕು. ನಿಶ್ಚಯದಲ್ಲಿ ವಿಜಯ ಇದೆ. ನಾವು ಅದೇ ಸ್ವರೂಪದಲ್ಲಿ ಸ್ವಯಂನ್ನು ಸ್ಥಿತ ಮಾಡಿಕೊಂಡು ಸ್ವಯಂನ ಬಗ್ಗೆ ವಿಶ್ವಾಸವನ್ನು ಇಟ್ಟುಕೊಂಡಾಗ ನಾವು ವಿಜಯಿಗಳಾಗುತ್ತೇವೆ. ಅಂದರೆ ನಮ್ಮ ಸಂಪೂರ್ಣ ಸ್ವರೂಪವನ್ನು ನಾವು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.